ಬೆಂಗಳೂರಿನ ಭವನಂ ತಂಡದಿಂದ ರಾಯಬಾಗ್ ತಾಲೂಕಿನ ಸೌಸುದ್ದಿಯಲ್ಲಿ ಉಷಾರ್ ಕರ್ನಾಟಕ ಕರೋನಾ ಜಾಗೃತಿ ಅಭಿಯಾನ. ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮದಲ್ಲಿ ಭುವನಂ ಸಂಸ್ಥೆಯ ರಾಯಭಾರಿಗಳಾದ ನಟ ಭುವನ್ ಹಾಗೂ ನಟಿ ಹರ್ಷಿಕಾ ಅವರು ಸೌಸುದ್ದಿ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಉತ್ತರ ಕರ್ನಾಟಕದಲ್ಲಿ ಭುವನಂ ಸಂಸ್ಥೆಯ ಅಡಿಯಲ್ಲಿ ಆಯೋಜಿಸಲಾದ ಉಷಾರ್ ಕರ್ನಾಟಕ ಕರೋನಾ ಜಾಗೃತಿ ಅಭಿಯಾನವನ್ನು ಆರಂಭಿಸಿದರು. ಸೌಸುದ್ದಿ ಗ್ರಾಮದಲ್ಲಿ ಕಳೆದ ತಿಂಗಳಲ್ಲಿ ಬರೋಬ್ಬರಿ 70 ರಿಂದ 80 ಜನರು ಕರೋನಾ ರೋಗಕ್ಕೆ ತುತ್ತಾಗಿದ್ದರಿಂದ ಭುವನ ಹಾಗೂ ಹರ್ಷಿಕಾ ಈ ಒಂದು ಪರಿಸ್ಥಿತಿಯನ್ನು ಮನಗೊಂಡು ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮಕ್ಕೆ ಭೇಟಿ ನೀಡಿ ಕರೋನಾ ಪೀಡಿತ 50 ಸಂಸಾರಗಳ ಮನೆಗೆ ತಾವೇ ತೆರಳಿ ಒಂದು ತಿಂಗಳಿಗೆ ಆಗುವಷ್ಟು ಅಗತ್ಯ ವಸ್ತುಗಳು, ದಿನಸಿ, ಔಷಧಿ ಸೇರಿದಂತೆ ಹಲವು ಅಗತ್ಯ ವಸ್ತುಗಳನ್ನು ಬಡ ಕುಟುಂಬಗಳಿಗೆ ಹಂಚಿ ಭುವನಂ ಸಂಸ್ಥೆಯ ಅಡಿಯಲ್ಲಿ ಪ್ರಾರಂಭಿಸಲಾದ ಉಷಾರ್ ಕರ್ನಾಟಕ ಕರೋನಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ. ಚೆನ್ನಾಗಿದ್ರೆ, ಖುಷಿ ಖುಷಿಯಾಗಿದ್ರೆ ಮನೇನು ಚೆನ್ನಾಗಿರುತ್ತೆ, ಮನೆ ಲಕ್ಷ್ಮಿ ಚೆನ್ನಾಗಿರ್ಬೇಕು ಅಷ್ಟೇ. ಎಲ್ಲಿ ಮನೆ ಕಟ್ತೀರಿ? ನಾವು ಪಿಕ್ಚರ್ ಆಕ್ಟ್ರು ಹರ್ಷಿಕಾ ಪುಣಚ ಅಂತ, ಪಿಕ್ಚರ್ ಹೀರೋಯಿನ್, ಇವರು ಪಿಕ್ಚರ್ ಹೀರೋ ಭುವನ್ ಪೊನ್ನಣ್ಣ ಅಂತ. ನಾವು ನಿಮ್ ಮನೆಗ್ ಬಂದು ನೀವು ಕಷ್ಟದಲ್ಲಿ ಇದ್ದೀರಾ ಅಂತ ಹೇಳಿ ನಮ್ ಸಂಸ್ಥೆ ಇದೆ, ನಮ್ಮ ಭುವನಂ ಸಂಸ್ಥೆಯಿಂದ ನಿಮ್ಗೆಲ್ಲರಿಗೂ ಮನೆಗೆ ರೇಷನ್ ಕೊಡ್ತಾ ಇದೀವಿ. ಆಯ್ತಾ? ಖುಷಿಯಾಗಿರಿ, ಆರಾಮಾಗಿರಿ, ಜೋಪಾನವಾಗಿರಿ. ಯಾರಿಗೂ ಕೊರೋನಾ ಬಂದಿಲ್ವಲ್ಲೇ, ಬರೋದು ಬೇಡ್ರಿ, ಮಾಸ್ಕ್ ಹಾಕೊಳ್ರಿ. ಮಾಸ್ಕ್ ಹಾಕೊಂಡು ಜೋಪಾನವಾಗಿರ್ಬೇಕು. ನೀವು 10 ಜನರಿಗೆ ಹೇಳ್ಬೇಕು, ನೀವು ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ ಯಾಕೆ ಹಾಕೊಂಡಿಲ್ಲ ಅಂತ ಹೇಳ್ಬೇಕು. ಅಮ್ಮ ಭಾರ ಇದೆ, ಅವ್ರ ಎತ್ತಾರೆ ಬಿಡಮ್ಮ. ನೀವ್ ಅಲ್ಲಿ ಮಾಸ್ಕ್ ಯಾರು ಹಾಕಿರ್ಲಿಲ್ರಿ ನೀವೇ? ಹಂಗಿದ್ರೆ ನಿಮ್ಗೆ ಇವಾಗ ಕಿಟ್ ಬೇಕು ಅಂತಂದ್ರೆ ನೀವ್ ಎರಡು ಬಸ್ಕಿ ಹೊಡಿಬೇಕ್ರಿ. ಏನಮ್ಮ, ಏನ್ ನೀವು ಸ್ಕೂಲಲ್ಲಿ ಬಸ್ಕಿ ಹೊಡ್ತಿದ್ದಾವಲ್ರಿ? ಎಷ್ಟು ವರ್ಷ? ಒಂದು 20-30 ವರ್ಷ ಆಗಿರ್ಬೇಕ್ರಿ. ಏನ್ ಗೊತ್ತೇನಮ್ಮ, ಯಾರ್ಯಾರು ಮಾಸ್ಕ್ ಹೊಡೆದಿಲ್ವೋ ಹಾಕಿಲ್ವೋ ಅಂತವ್ರಿಗೆ ಬಸ್ಕಿ ಹೊಡಿಯೋದು ಸರಿ ಮಾಡಿವಿ. ಸರಿನಾ ತಪ್ಪು ನೀವ್ ಹೇಳ್ರಿ? ಸರಿ, ಯಾಕಂತಂದ್ರ ಕೊರೋನಾದಾಗ ಆಯ್ತಾ ಬೇಡ ಹೇಳಿದಷ್ಟೇ. ನೀವು ದೊಡ್ಡವರಾಗಿ ಸಣ್ಣ ಮಕ್ಳಿಗೆ ನೀವು ಹೇಳ್ಬೇಕ್ರಿ ಮಾಸ್ಕ್ ಹಾಕೊಳ್ರಿ. ಈ ಊರಲ್ಲಿ ಎಷ್ಟು ತೊಂದರೆ ಆಗೈತಿ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಅದರಿಂದ ನೀವೆಲ್ಲರಿಗೂ ಹೇಳ್ಬೇಕು, ತಿಳುವಳಿಕೆ ಮಾಡ್ಬೇಕ್ರಿ ನೀವು. ಆದ್ರಿಂದ ನಾವು 12 ಗಂಟೆ ಕಾರಲ್ಲಿ ಬಂದು ನಿಮಗೆ ಇದನ್ನ ಹೇಳಕ್ ಬಂದಿವ್ರಿ ಬೆಂಗಳೂರಿಂದ. ಆಯ್ತೇನ್ರಿ, ಈ ಊರಲ್ಲೆಲ್ಲ ಎಲ್ಲರೂ ಹೇಳ್ಬೇಕು ಮಾಸ್ಕ್ ಹಾಕಬೇಕು ಅಂತ. ಇನ್ನೊಂದೇನು ಅಂತಂದ್ರ, ಈಗ ನನಗೆ ನಾನು ಹುಷಾರಾಗಿದ್ದೀನಿ ಅಂತ ಅನ್ಕೊಳ್ರಿ, ನನ್ನ ಒಳಗಡೆ ವೈರಸ್ ಇರ್ಬೋದ್ರಿ, ಅದಕ್ಕೆ ಎಸಿಮ್ಟೊಮ್ಯಾಟಿಕ್ ಅಂತಾರ. ಅದು ನಿಮ್ಗೆ ಗೊತ್ತಾಗಲ್ಲ, ನನ್ನ ಕೆಮ್ಮು ಇರಲ್ಲ, ಜ್ವರನೂ ಇರಲ್ಲ, ನಂದು ಇಮ್ಯುನಿಟಿ ಶಕ್ತಿ ಜಾಸ್ತಿ ಇರ್ತೈತಿ. ನಿಮಗ್ ಬರ್ಬೋದು, ನಿಮ್ದು ಶಕ್ತಿ ಮೈಯಲ್ಲಿ ಕಡಿಮೆ ಇರ್ಬೋದ್ರಿ, ನಿಮಗ್ ಬರ್ಬೋದು. ಆದ್ರಿಂದ ಪರವಾಗಿಲ್ಲ, ಅವ್ನ್ ಗಟ್ಟಿ ಇದಾನ, ನಾನು ಅವನ ಜೊತೆ ಮಾತಾಡ್ತೀನಿ, ಪರವಾಗಿಲ್ಲ ಇಲ್ರಿ. ಗೊತ್ತಾಯ್ತೇನ್ರಿ, ಒಂದ ಮಾಸ್ಕ್ ಹಾಕೋಬೇಕು, ಇಲ್ಲಾಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಹೇಳ್ರಿ? ತೋರಿಸಿ ಹಿಂಗೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮಾಡ್ಬೇಕಾಯ್ತದೆ. ಓಕೆನಾ? ಏನ್ ಮಾಡ್ತೀರಿ? ನಗ್ತೀರಿ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಹೇಳಿ? ಏನ್ ಮಾಡ್ಬೇಕು ಮಾಸ್ಕ್ ಹಾಕೊಂಡಿಲ್ಲ ಅಂತಂದ್ರೆ? ಏನ್ ನಿಮ್ ಹೆಂಡತಿ ಕೂಡ ನೀವ್ ಹೇಳ್ಬೇಕ್ರಿ ಮಾಸ್ಕ್ ಹಾಕೋಬೇಕಿದ್ ಎಲ್ರು ಮಕ್ಳು ಕೂಡ ಹೇಳ್ರಿ. ನೋಡಿ ಹೇಳಿ, ಮಕ್ಳು ಹಾಕೊಂಡಿಲ್ಲ ನೋಡ್ರಿ, ಇಲ್ಲಿ ನೋಡ್ರಿ, ದೊಡ್ಡವ್ರು ಹಾಕೊಂಡಿಲ್ಲ. ಅಜ್ಜಿ ಬೇಗ ಸುತ್ತ ಬಿಟ್ರು ಅವ್ರು ಸ್ಯಾರಿ, ಇವ್ರಿಗೆ ಇಲ್ವಲ್ಲ ಸ್ಯಾರಿ ಹಾಕೊಳಕ. ಆಯ್ತೇನಮ್ಮ, ಎಚ್ಚರವಾಗಿರಿ ದಯವಿಟ್ಟು. ಆಯ್ತಾ? ಖುಷಿಯಾಗಿರಿ, ಪುಟಿ ಮಾಸ್ಕ್ ಇಲ್ಲಿ. ನಾನ್ ಪೊಲೀಸ್ ಅಂತ ಗೊತ್ತಿಲ್ವಾ? ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ ಇವಾಗ. ಖುಷಿ ಆಯ್ತು ಅಮ್ಮನ್ಗೆ. ಸಿಗೋ ಈ ಕಡೆ.